ಈ ಉಡುಪಿ ಮುಂಬೈ ಬೈಕ್ ರೈಡ್ನ 4ನೇ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಂದರೆ ಮೊದಲನೇದಾಗಿ ಸಾರಿ, ಐ ಆಮ್ ರಿಯಲಿ ಸಾರಿ. ಯಾಕಂದರೆ ಈ ರೈಡ್ ಮುಗ್ದದ್ದು ಮಾರ್ಚಲ್ಲಿ, ಜೂನ್ ಬಂದೇ ಬಿಡ್ತು, ಆದರೂ ಕೂಡ ಇನ್ನೂ ಎಳಿತಾ ಇದ್ದಾನೆ, ಚಿಂಗಂ ಥರ ಎಳಿತಾ ಇದ್ದಾನೆ ಅಂತ ಕೆಲವರು ಅಂದ್ಕೊಳ್ತಿರ್ಬೋದು. ಹೌದು, ಎಳಿತಾ ಇದ್ದೇನೆ, ನನಗೂ ಅನಿಸ್ತಾ ಇದೆ. ಬಟ್ ಏನು ಮಾಡಲಿ, ಕೆಲವು ಕೆಲಸಗಳ ನಿಮಿತ್ತ ನನಗೆ ವಿಡಿಯೋ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಲಾಸ್ಟ್ ವಿಡಿಯೋ ಬಿಟ್ಟು 10 ದಿನಾನೇ ಆಯಿತು, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೇನೆ. ಇನ್ನೊಂದು ನನ್ನದೊಂದು ಬೇಡಿಕೆ, ಲಾಸ್ಟ್ ಎಪಿಸೋಡ್ ಬಿಟ್ಟಾಗ 3-4 ಜನ ಹೇಳಿದ್ರು, ಮಣಿ ನಾನು ಇಷ್ಟು ದಿನ ಇಯರ್ಫೋನ್ ಹಾಕ್ಕೊಳ್ತಾನೆ ಇರಲಿಲ್ಲ, ನಂಗೆ ನಿನ್ನ ವಾಯ್ಸ್ ಸರಿಯಾಗಿ ಕೇಳ್ತಿರ್ಲಿಲ್ಲ, ಬಟ್ ಇಯರ್ಫೋನ್ ಹಾಕದೆ ಗುರು ಅದೇನು ಮ್ಯೂಸಿಕ್ ಇಟ್ಟಿದ್ಯಾ, ಅದೇನು ವಾಯ್ಸ್ ಕೊಟ್ಟಿದ್ಯಾ ಅಂತ ತುಂಬ ಜನ ಹೇಳಿದ್ರು. ನನಗೂ ಅನಿಸ್ತು ಮೇ ಬಿ ಕೆಲವರೆಲ್ಲ ಇಯರ್ಫೋನ್ ಹಾಕದೆ ಇರೋದ್ರಿಂದ ಅವರಿಗೆ ಸರಿಯಾಗಿ ವಾಯ್ಸ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಕೇಳ್ತಾ ಇಲ್ಲ. ಸೊ ತಡ ಮಾಡದೆ ನಿಮ್ಮ ಹತ್ರ ಇರುವ ಇಯರ್ಫೋನನ್ನು ಕಿವಿಗೆ ಹಾಕ್ಕೊಳ್ಳಿ, ಬಿಕಾಸ್ ಇಯರ್ಫೋನಲ್ಲಿ ತುಂಬ ಕ್ಲಿಯರಾಗಿ ಕೇಳುತ್ತೆ. ಎಪಿಸೋಡ್ 1, 2, 3 ನೋಡದೆ ಇರೋರೆಲ್ಲ ತಪ್ಪದೆ ಆ 3 ಎಪಿಸೋಡನ್ನು ನೋಡಿ 4ನೇ ಎಪಿಸೋಡ್ಗೆ ಬನ್ನಿ. ಈ ಎಪಿಸೋಡಲ್ಲಿ ನಿಮಗೆ ಮಿಡ್ಲ್ ರೋಡಲ್ಲಿ ಬಿದ್ದಂತಹ 200 ರೂಪಾಯಿ ನೋಟ್ ಯಾರಿಗೆ ಸಿಗುತ್ತೆ ಅಂತ ನೋಡೋ ಭಾಗ್ಯ ಸಿಗುತ್ತೆ. ಪೊಲೀಸ್ರನ್ನ ನೋಡಿ ಹೆಲ್ಮೆಟ್ ಹಾಕದೆ ಓಡೋರನ್ನು ನೋಡೋ ಸಿಗುತ್ತೆ. ನನ್ನೊಂದು ಟ್ರಾಜಿಡಿ ಇದೆಯಲ್ಲ, ಹಿಂದೊಂದ್ಸಲಿ ಆಗಿದ್ದು, ಅದನ್ನು ರೀಕಾಲ್ ಮಾಡ್ತಾ ಇದ್ದೇನೆ ಈ ಎಪಿಸೋಡಲ್ಲಿ. ಅಂದಹಾಗೆ ಅಲ್ಲಿಂದ ಮುಂದುವರೆದಂತಹ ಪ್ರಯಾಣ, ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಯಾವ ಥರ ಹೋಗುತ್ತೆ, ಅಲ್ಲಿ ನಾನು ಹೇಗೆ ಸ್ಟೇ ಆದೆ, ಅಲ್ಲಿ ಯಾರನ್ನು ಮೀಟ್ ಆದೆ, ಯಾವ ಪ್ಲೇಸ್ ಅದು ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡೋಣ. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ 4ನೇ ಎಪಿಸೋಡ್. ನಾನು ಹೇಳ್ದಾಗೆ ದಾಂಡೇಲಿ ಎಂಟರ್ ಆಗ್ತಿದ್ದಾಗೆ ಸಿಟಿಯಲ್ಲಿ ರೋಡ್ ಮಧ್ಯೆ ಒಂದು ನೋಡ್ ಬಿತ್ಕೊಂಡಿರುತ್ತೆ. ನೋಡಿ ನೀವೇ ಮುಂದೆ ಏನಾಯ್ತಂತ. ಇಲ್ಲೊಂದು 200 ರೂಪಾಯಿ ನೋಡ್ ಸಿಕ್ತು. ₹200 ಲಾಭ ಆಯ್ತು ಕಣಪ್ಪ, ಪೈಸಾ ಪೈಸಾ ಹೋಗ ಮಿಡ್ಲು ರೋಡಲ್ಲಿ. ಇವತ್ತಿದ್ದು ಊಟದ ಚಾರ್ಜ್ ಆಯ್ತು ನೋಡ್ತಾ ಇದ್ದೆ. 200 ರೂಪಾಯಿ ನಂದಂತ ಅನ್ಕೊಂಡ್ರು, ಅವ್ರಿಗೆ ಗೊತ್ತಿದೆ 200 ರೂಪಾಯಿ ನಂದಲ್ಲ ಅಂತ. ಆದರೆ ನೋಡ್ತಾ ಇದ್ದೆ ನಾನು ಹೆಕ್ಕುದು, 200 ರೂಪಾಯಿ ಸಿಗುವಾಗ ಸುಮ್ಮನೆ ಯಾಕೆ ಬಿಡಬೇಕು. ಆ ನೋಟ್ ಹೆಕ್ಕೊಂಡು ಮುಂದೆ ಸಾಕ್ತು ನನ್ನ ಪ್ರಯಾಣ. ತದನಂತರ ಒಂದು ದೃಶ್ಯ ನೋಡ್ಲಿಕ್ಕೆ ಸಿಕ್ತು, ಅದಂದರೆ ಪೊಲೀಸ್ರ ಕೈಯಲ್ಲಿ ತಪ್ಪಿಸ್ಕೊಂಡು ಓಡೋರನ್ನು ನೋಡಿದಂತಹ ದೃಶ್ಯ. ನೋಡ್ತೀರಾ, ನೋಡಿ. ಈ ಅಂಗಡಿಯಲ್ಲಿ ಒಂದು ಆಮ್ಲೆಟು, ಒಂದು ಜ್ಯೂಸು, ಆಮೇಲೆ 3 ಚಿಕ್ಕಿ 200 ರೂಪಾಯಿ ಸಿಕ್ತು. ಅದರಲ್ಲಿ 60 ರೂಪಾಯಿ ಖರ್ಚಾಯಿತು. ಬೆಳಿಗ್ಗೆ ಅರ್ಜೆಂಟಲ್ಲಿ ಏನು ತಿನ್ಲಿಕ್ಕೆ ಆಗಲಿಲ್ಲ. ಸೊ ಮಧ್ಯಾಹ್ನದ ಊಟ ಕೂಡ ಒಂಥರ ಆಮ್ಲೆಟಲ್ಲೇ ಮುಗ್ದೋಯ್ತು. ಬಿಕಾಸ್ ಆಮ್ಲೆಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ನೀವೆಲ್ಲಿ ನೋಡ್ಬೋದು ಅದನ್ನು ಪೀಸ್ ಮಾಡಿ ಎಲ್ಲ. ಆ್ಯಕ್ಚುಲಿ ನಾನು ಮ್ಯಾಗಿ ಕೂಡ ಹೇಳಿದ್ದೆ, ಆಮ್ಲೆಟಿಗೆ ಹೊಟ್ಟೆ ತುಂಬೋಯ್ತು, ಆಮೇಲೆ ಮ್ಯಾಗಿ ಬೇಡ ಅಂತ ಹೇಳಿದೆ. ಆಂಟಿ ಚೆನ್ನಾಗಿ ಮಾಡ್ತಾರೆ. ಬಟ್ ಒಂದೇನಂದರೆ ಅಲ್ಲಿ ಎಲ್ಲದೂ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ಸೂಪರ್ ಡ್ಯಾಮ್ ವ್ಯೂ ಪಾಯಿಂಟು. ಮೇಲೆ ಹೋಗ್ಬೋದಾ ಸರ್, ಅಲ್ಲಿ ಹೋಗ್ಲಿಕ್ಕೆ ಉಂಟಾ? ಇಲ್ಲಲ್ಲ, ಅದು ಡ್ಯಾಮ್ ನೋಡೋದಾದ್ರೆ ಇಲ್ಲಿಂದನೇ ನೋಡಬೇಕಾ? ಡ್ಯಾಮ್ ನೋಡೋದಾದ್ರೆ ಇಲ್ಲಿಂದನೇ ನೋಡಬೇಕಾ? ಮೇಲೆ ಹೋಗ್ಲಿಕ್ಕಿಲ್ಲ. ನೋಡಿ ಸ್ನೇಹಿತರೆ, ಇದು ಕಾಳಿ ರಿವರ್, ಡ್ಯಾಮಿಂದ ಬಿಡ್ತಾ ಇದ್ದಾರೆ. ಡ್ಯಾಮ್ ಇರೋದು ಓಲ್ಲಿ, ಸೂಪರ್ ಡ್ಯಾಮ್. ಸೊ ಮೇಲೆ ಬಿಡೋದಿಲ್ಲ ಅಂತೆ.
ನೀರು ನೋಡಿ ಹೇಗೆ ಬರುತ್ತೆ, ಅದು ಒಂದು ಸಿಕ್ಕಾಪಟ್ಟೆ ಡೀಪ್ ಇದೆ ಅದು. ಸೊ ಇಲ್ಲೇನು ನಡೆಯುತ್ತೆ ವಾಟರ್ ರಾಫ್ಟಿಂಗು, ಆಮೇಲೆ ಏನು ವಾಟರ್ ಆ್ಯಕ್ಟಿವಿಟೀಸ್ ಅದೆಲ್ಲ ಇದೆಯಲ್ಲ, ಇದೇ ಡ್ಯಾಮ್ ವಾಟ್ರಿಂದ ಏನು ಬಿಡ್ತಾರೆ ಅದರಿಂದನೇ ನಡೆಯೋದು. ಸೊ ಅಲ್ಲಿ ಬಿಡಲಿಲ್ಲ ಅಂದರೆ ವಾಟರ್ ರಾಫ್ಟಿಂಗ್ ಬಂದಾಗುತ್ತೆ. ಸೊ ವಾಟರ್ ರಾಫ್ಟಿಂಗು ಮೊನ್ನೆ ಎಲ್ಲ ಬಂದಿತ್ತು, ಮೊನ್ನೆ ಅಂದರೆ ಒಂದು 5-6 ಮಂತ್ ಹಿಂದೆ. ಆಮೇಲೆ ಇವರೆಲ್ಲ DC ಅವರೊಟ್ಟಿಗೆಲ್ಲ ಇದು ಮಾಡಿ, ಸೊ ಹೇಗೂ ಪುನಃ ಇದು ಮಾಡಿದರು. ಇಲ್ಲಿರುವ ದಾಂಡೇಲಿಯಲ್ಲಿ ಮೇಯ್ನ್ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾರಣ ಅಂದ್ರೇ ವಾಟರ್ ಆ್ಯಕ್ಟಿವಿಟೀಸ್. ನೋಡಿ ಸೂಪರ್ ಡ್ಯಾಮ್ ಇದು ಮೇಯ್ನ್ ಅಲ್ಲಿದೆಯಲ್ಲ, ಸೊ ಅದೇ ಸೂಪರ್ ಡ್ಯಾಮು. ಒಳಗೆ ಬಿಡಲ್ಲಲ್ಲ ಅಣ್ಣ, ಏನು ಪರ್ಮಿಷನ್ ತಗೊಳ್ಬೇಕಾ? ಅಲೌಡ್ ಇಲ್ಲಲ್ಲ, ಇಲ್ಲಿಂದನೇ ನೋಡಬೇಕಲ್ಲ. ಸೊ ಎಲ್ಲೂ ಯಾವ ಡ್ಯಾಮಿಗೂ ಅಲೋ ಇಲ್ಲ ಹೆಚ್ಚಾಗಿ. ಸೊ ಗಿಯರ್ ಸೊಪ್ಪ ಕದ್ರ ಅಲ್ಲೆಲ್ಲ ಹತ್ತಿರದಿಂದ ನೋಡ್ಬೋದು, ಬಟ್ ಒಳಗಡೆ ಬಿಡಲ್ಲ. ಸೊ ಅದು ಸೇಫ್ಟಿ ಪರ್ಪಸ್ ತುಂಬ ಒಳ್ಳೇದು ಆ್ಯಕ್ಚುಲಿ. ನನ್ನ ಮೊಬೈಲ್ ಕಳೆದುಕೊಂಡ ಜಾಗ ನೋಡಿ, ಇಲ್ಲಿ ಇಷ್ಟು ರೂಮ್ಗಳಿದೆಯಲ್ಲ, ಆದರೆ ಒಂದರಲ್ಲೂ ಕೂಡ ನಿಮಗೆ 2-wheeler ಬರ್ತಾರಲ್ಲ ಅವರಿಗೆ ಲಗೇಜ್ ಇಡುವಂತಹ ಸೌಕರ್ಯನೇ ಇಲ್ಲ. ಸೊ ಮೇಯ್ನ್ ನಾನು ಮೊಬೈಲ್ ಕಳ್ಕೊಳ್ಳಿಕ್ಕೆ ರೀಸನ್ ಅದೇ. ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ, ಆವಾಗ ನನ್ನ ಮೊಬೈಲ್ ಹೋಗಿತ್ತು. ಸೊ ಹೇಗೆ ಹೋಗಿತ್ತು ಅನ್ನೋದು ನೋಡೋದಾದರೆ ನೋಡಿ, ನೀವು ವಿಡಿಯೋ ಇದೆ ಅದರದ್ದು. ಓಕೆ ಗೈಸ್, ಆಲ್ ಆಫ್ ರೆಡಿ ಗೈಸ್? ಓಕೆ ಫಾರ್ವರ್ಡ್. ನೀ ಪ್ಯಾನಲ್ ಜಗ್ಗು, ಜಗ್ಗು ಫಾಸ್ಟ್ ಜಗ್ಬೇಕು. ಫಾಸ್ಟ್ ಜಗ್ಗಿಲ್ಲ ಅಂದ್ರೆ ನಿಂಗೆ. ಹಾ ಓಕೆ, ಫೋರ್ ಮಾಡಿ, ಫೋರ್ ಮಾಡಿ, ಫೋರ್ ಜೋರ್ ಲಗಾಕೆ, ದಮ್ ಲಗಾಕೆ, ಓ ಜೋರ್ ಲಗಾಕೆ, ಓ ದಮ್ ಲಗಾಕೆ, ಓ ಜೋರ್ ಲಗಾಕೆ. ಹಲೋ ಸರ್, ಹಲೋ, ಸ್ಟಾಪ್ ಮಾಡಿ. ಓಕೆ ಫಾರ್ವರ್ಡ್. ಇಲ್ಲಣ್ಣ, ರನ್ನಿಂಗ್ ಮಾಡೋ ಜಂಪ್ ಮಾಡ್ಲಿಕ್ಕಿಲ್ಲ. ದಾಂಡೇಲಿ ರಾಫ್ಟಿಂಗ್ ಪಾಯಿಂಟ್ ಹತ್ರ ತುಂಬ ಹೊತ್ತು ಕಳೆದೆ, ಹಳೆದನ್ನೆಲ್ಲ ನೆನಪು ಮಾಡಿಕೊಂಡೆ. ಒಂದ್ಸಲ ಯೋಚನೆ ಮಾಡಿದೆ, ಸೀದಾ ನೀರಿಗೆ ಧುಮುಕಿ ಆ ಮೊಬೈಲ್ ಎಲ್ಲಿದೆ, ನಾನು ಎಲ್ಲಿ ಬಿದ್ದಿದ್ದೆ ಅಲ್ಲಿಗೆ ಹಾರ್ಬಿಟ್ಟು ವಾಪಸ್ ಆ ಮೊಬೈಲನ್ನು ತರೋಣ ಅಂತ. ಅದೆಲ್ಲ ಆಗೋ ಮಾತಲ್ಲ ಅಂತ ಗೊತ್ತು, ಸುಮ್ಮನೆ ನೋಡ್ತಾ ತುಂಬ ಬೇಜಾರಲ್ಲಿದ್ದೆ. ಬಿಕಾಸ್ ಆ ಮೊಬೈಲಲ್ಲಿ 7,000-7,500 ಫೋಟೋಸ್ ಇತ್ತು, ನನ್ನ ನೆನಪುಗಳಿದ್ವು, ಎಷ್ಟೋ ಒಂದು ಜನರನ್ನು ಭೇಟಿ ಮಾಡಿದಂತಹ ನೆನಪುಗಳಿದ್ವು, ಎಷ್ಟೋ ಪ್ಲೇಸ್ ವಿಸಿಟ್ ಮಾಡಿದಂತಹ ನೆನಪುಗಳಿದ್ವು, ಫಾಲ್ಸ್ಗಳ ಫೋಟೋಸ್ ಇದ್ವು, ಶೇರ್ ಮಾಡದಿರುವಂತಹ ಕೆಲವು ಹಿಡನ್ ಪ್ಲೇಸಸ್ನ ಫೋಟೋಸ್ ಇದ್ವು. ತುಂಬ ಬೇಜಾರಾಯಿತು, ಏನು ಮಾಡೋಣ, ಇದೆಲ್ಲ ಲೈಫಲ್ಲಿ ಆಗುತ್ತೆ. ಸೊ ಅಲ್ಲಿಂದ ಸೀದಾ ಹೊರಟೆ. ಹಳೆದೆಲ್ಲ ನೆನಪಾಯ್ತು ಒಂದ್ಸಲಿ, ಬಿಕಾಸ್ ಆ ಮೊಬೈಲ್ ನನ್ನ ತುಂಬ ಫೇವ್ರೆಟ್ ಮೊಬೈಲ್, ಅದರಲ್ಲಿ ನೆನಪುಗಳ ರಾಶಿನೇ ಇತ್ತು, ಎಷ್ಟೋ 1,000 ಫೋಟೋಸ್ ಇತ್ತು, ಎಲ್ಲ ಹೋಯಿತು. ಆ ಫೋಟೋಸ್ ಇದು ಬ್ಯಾಕಪ್ ಕೂಡ ಇಲ್ಲ ನಮಗೆ. ಅಬ್ಬಬ್ಬಾ, ಎಂತ ವ್ಯೂವೋ ಇದೆ ಆಯ್ತಾ, ಸೂಪರ್ ಡ್ಯಾಮ್ ಇದು ನೀರಿದು. ಸೊ ಅದು ಕೆಳಗೆ ನಾನು ಅವಾಗ ತೋರಿಸಿದ್ದು, ಇದು ಮೇಲ್ಗಡೆ ಸಖತ್ತಾಗಿದೆ, ತುಂಬ ದೊಡ್ಡದಿದೆ ಮಾತ್ರ ಇದು. ವ್ಯೂ ಕೂಡ ಹಾಗೆ ಬಿಸಿಲು ಹೊಡೆಯುತ್ತೆ, ಬಟ್ ಸ್ವಲ್ಪ ತಂಪಿದೆ ಗಾಳಿಯಲ್ಲಿ, ಚೆನ್ನಾಗಿದೆ. ಊರಿನ
ಹೆಸರು ಜಗಲ್ಪೇಟೆ ಅಂತ. ಒಂದು ಟೀ ಕುಡಿಯೋಣ ಅಂತ ನಿಲ್ಸಿದ್ದೇನೆ. ಇಲ್ಲಿಂದ 67 ಕಿಲೋಮೀಟರ್ ಇದೆ ನಾನು ಹೋಗ್ಬೇಕಾಗಿರುವಂತಹ ಪ್ಲೇಸ್ಗೆ. ಗೊತ್ತಿಲ್ಲ, ಆದ್ರೆ ಮಿಡ್ಲಲ್ಲೇ ನಿಲ್ತೇನೆ, ಇಲ್ಲ ಆದ್ರೆ ಅಲ್ಲೇ ನಿಲ್ತೇನೆ, ಇಲ್ಲ ಮುಂದೆ ಹೋಗಿ ನಿಲ್ತೇನೆ. ಹೇಳಲಿಕ್ಕಾಗಲ್ಲ ನನ್ನ ಕತೆ. ಇದೆಲ್ಲ ಮುಂಚೆ ನೋಡ್ಲಿಕ್ಕೆ ಸಿಕ್ತಿತ್ತು, ಇವಾಗ ಸಿಗಲ್ಲ. ಮೂವಿಯಲ್ಲೆಲ್ಲ ನೋಡ್ತಿದ್ವಿ ನಾವು. ಇದನ್ನ ಯಾಕೆ ತೋರಿಸ್ದೆ ಅಂದ್ರೆ ಮುಂಚೆ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು, ಬಟ್ ಇವಾಗ ನೋಡ್ಲಿಕ್ಕೆ ಸಿಗೋದಿಲ್ಲ. ಮೂವಿಯಲ್ಲೇ ನೋಡ್ಬೇಕು. ಸೊ ಮುಂಚೆ ಎಲ್ಲ ನೋಡಿದ್ದೆ ನಾನು ಕೆಲವು ಕಡೆ, ಸೊ ಇವಾಗ ಇಲ್ಲ ಅದು. ಸೊ ಇದು ಕ್ಯಾಸಲ್ ರಾಕಿಗೆ ಹೋಗ್ಬೋದು, ಇಲ್ಲಿಂದ ದೂದ್ ಸಾಗರ್ ಕೂಡ ಹೋಗ್ಬೋದು. ಖಾಲಿ 20 ಕಿಲೋಮೀಟರ್ ಆಗತ್ತೆ. ಅಣ್ಣ, ರಾಮನಗರ ಟು ಹುಬ್ಳಿ ರೋಡ್ ಯಾವ್ದು ಇದೆಯಾ? ಹುಬ್ಳಿ ರೋಡ್, ಹುಬ್ಳಿ ರೋಡ್ ಇದಕ್ಕಿಂತ ಅದೇ ಹೋಗ್ತಾ. ಸರಿ, ಒಂದು ಸೈಡ್ ಕೊಡ್ರು ಅಣ್ಣ. ನೋಡಿದ್ರಲ್ಲ, ಒಂದ್ ಜಂಕ್ಷನ್ ಅಲ್ಲಿ ನಾನೊಬ್ಬರ ಹತ್ರ ರೋಡ್ ಕೇಳಿದೆ, ಆ ರೋಡ್ ಮಾತ್ರ ಸೂಪರ್ಬ್ ಆಗಿತ್ತು. ಇಡೀ ಸ್ಟ್ರೆಚ್ ಒಂದು 35-40 ಕಿಲೋಮೀಟರ್ ಸ್ಟ್ರೆಚ್, ಸೇಮ್ ಟು ಸೇಮ್ ಫುಲ್ ಫಾರೆಸ್ಟ್ ಸ್ಟ್ರೆಚ್ ಅದು. ಬಟ್ ಸಮ್ಮರ್ ಆಗಿರೋದ್ರಿಂದ ಅಲ್ಲಿ ಅಷ್ಟೊಂದು ಗ್ರೀನರಿ ನಂಗೆ ತೋರ್ಲಿಕ್ಕೆ ಸಿಗಲ್ಲ. ಬಟ್ ನಾನಂತೂ ಇಮ್ಯಾಜಿನ್ ಮಾಡಿಕೊಂಡೆ, ಇದು ಮಾತ್ರ ರೈನಿ ಸೀಸನ್ ಅಲ್ಲಿ ಸಖತ್ತಾಗಿರುತ್ತಂತ. ಸೊ ಆ ರೋಡ್ ಮುಗಿತಾ ಬರ್ತಾ ಇದ್ದಂಗೆ ಒಂದು ನನಗೆ ರೈಲ್ವೆ ಕ್ರಾಸಿಂಗ್ ಸಿಕ್ತು. ಅಲ್ಲೊಂದು 10 ನಿಮಿಷ ಕಾದೆ, ಅಷ್ಟೊತ್ತಿಗೆ ಸರಿಯಾಗಿ ನನ್ನ ಗೋಪ್ರೋ ಬ್ಯಾಟ್ರಿ ಕೈ ಕೊಡ್ತು. ಸೊ ನೆಕ್ಸ್ಟ್ ಗೋಪ್ರೋ ಬ್ಯಾಟ್ರಿನ ರನ್ನಿಂಗಲ್ಲೇ ಚಾರ್ಜ್ ಮಾಡಿಕೊಂಡು ಆನ್ ಮಾಡಿದಾಗ ನಾನು ಹತ್ರ ನನ್ನ ಡೆಸ್ಟಿನೇಷನ್ ಎಲ್ಲಿ ಹೋಗಬೇಕಾಗಿತ್ತು ಅಲ್ಲೇ ಇದ್ದೆ. ಸೊ ಎಂಟ್ರ್ ಆಗ್ತಿದ್ದಾಗಲೇ ಬೆಟ್ಟದಲ್ಲಿ ಒಂದು ಕಡೆ ಕಾಡ್ಗಿಚ್ಚು ಅಂತ ಅಂದ್ಕೊಂಡೆ, ಬಟ್ ಅದು ಯಾರೋ ಬೆಂಕಿ ಹಾಕಿದ್ರು. ಸೊ ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನನಗೆ ಅಲ್ಲಿ ಈ ಇಟ್ಗೆಗಳನ್ನು ಸುಡ್ತಾ ಇದ್ರು, ಅದನ್ನೊಂದು ನೋಡಬೇಕಂತ ಬೈಕನ್ನು ನಿಲ್ಲಿಸ್ದೆ, ಅವರೊಟ್ಟಿಗೆ ಮಾತಾಡಿದೆ. ನೀವೇ ನೋಡಿ. ಅದೇ ನೋಡಿದ್ನ, ಇದೆಲ್ಲ ನಮ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇದು ಕ್ಯಾಮರಾ ಎಲ್ಲ ವಿಡಿಯೋ ಮಾಡ್ತಾ ಎಲ್ಲ ಇಲ್ಲಿ ಹೋಗುದೆಲ್ಲ. ಈ ಕಡೆ ಅಲ್ಲ, ನೀವೀಗ ಮನೆ ಕಟ್ಟುದೆಲ್ಲ ಇದ್ರಲ್ಲ. ಅದೇ ಅದು ಸುಟ್ಟಿರ. ಇದು ಒಂದ್ ಇಟ್ಟಿಗೆಗೆ ಎಷ್ಟು ಪ್ರೈಸ್? ಎಷ್ಟು ಪ್ರೈಸ್? 6 ರೂಪಾಯಿ. ಬಿಸ್ಲಿಗೆ ಇಡ್ತಾರೆ ಅಷ್ಟೇ. ಕಾರ್ಖಾನೆದಾಗ ಅವರು ಗ್ಯಾಸ್ಲೆ ಆಮೇಲೆ ಕರೆಂಟ್ಲೆ ಸುಡ್ತಾರೆ. ನಿಮ್ದು ಮಂಗಳೂರು ಇಟ್ಟಿಂಗ್ ಕೊಡ್ತೈತ್ರಿ? ಅದು ಭಾಳ ಸ್ಟ್ಯಾಂಡರ್ಡ್. ಹೌದೌದು, ಅದು 15-16 ರೂಪಾಯಿ ಒಂದು ಕೊಡ. ಹೌದೌದು, ಕರೆಕ್ಟ್. ಅದೇ ನೀವು 6 ರೂಪಾಯಿ ಹೇಳಿದ್ರಲ್ಲ, ನಾನು ಅದೇ ಆಲೋಚನೆ ಮಾಡ್ತೀನಿ. ಅಲ್ಲೆಲ್ಲ ನೋಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಮುಂದೆ ಹೋದೆ. ನನ್ನ ಡೆಸ್ಟಿನೇಷನ್ ಏನೋ ಬಂತು. ಅಲ್ಲೂ ಕೂಡ ಟೆಂಟನ್ನು ತೆಗಿಬೇಕಂತ ಹೋದೆ. ಫಾರ್ಚುನೇಟ್ಲಿ ನನಗೆ ಇದೆಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನನ್ನ ಗೋಪ್ರೋದಲ್ಲಿ ಚಾರ್ಜ್ ಇರಲಿಲ್ಲ. ಸ್ನೇಹಿತರೆ, ನಿನ್ನೆ ನೀವು ನೋಡಿದ್ರಿ, ನಾನು ಒಂದು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಒಂದು ದೇವ್ರ ಕೃಪೆ ಅಂತಲೇ ಹೇಳ್ಬೋದು, ಈ ದೇವಸ್ಥಾನದಲ್ಲಿ ಸ್ಟೇ ಆಗ್ತಿದ್ದೇನೆ. ಇವರು ಒಂಥರ ದೇವ್ರ ಥರನೇ ಸಿಕ್ಕಿದ್ದಾರೆ ನನಗೆ. ಇವ್ರ ಹೆಸರು ಪವನ್ ಕುಮಾರ್ ಅಂತ ಹೇಳಿ, ಹೆಸರು ಪವನ್ ಕುಮಾರ್ ಅಂತ, ಸಚಿನ್ ಒಡೆಯರ್ ಅಂತ. ಸೊ ಇಷ್ಟೊಳ್ಳೆ ಸ್ಟೇ ಸಿಗುತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ, ಇದು ದೇವ್ರ ಅನುಗ್ರಹನೇ ಅಷ್ಟೇ. ಇವರು PSA ಎಕ್ಸಾಮ್ ಬರೀತಿದ್ದಾರಂತೆ. ಸೊ ಇವರು PC ಎಕ್ಸಾಮ್ ಬರೀತಿದ್ದಾರಂತೆ. ತುಂಬ ನಾಲೆಜ್ ಇದೆ ಇವರಿಗೆ. ನಾನು ಒಂದು 40 ಮಿನಿಟ್ಸ್ ಅಷ್ಟು ಮಾತಾಡಿದೆ ಇರಬೇಕು, ತುಂಬ ನಾಲೆಜ್ ಇದೆ, ತುಂಬ ತಿಳ್ಕೊಂಡಿದ್ದಾರೆ. ಹೈವೇ ಅಲ್ಲಿದೆ, ಇದು ದೇವಸ್ಥಾನ, ಸೂರ್ಯನಾರಾಯಣ ಟೆಂಪಲ್ ಆಯಿತಾ. ಸೊ ಇವಾಗ ಟೆಂಪಲಲ್ಲಿ ಯಾರೂ ಇಲ್ಲ, ನಾನು ಅವಾಗ ತೋರಿಸಿದ್ನಲ್ಲ ನಿಮಗೆ. ಸೊ ಅವರಿಬ್ರು ತುಂಬ ಹೆಲ್ಪ್ ಮಾಡಿದರು, ಪವನ್ ಅಂತ ಇನ್ನೊಬ್ಬರು, ಇನ್ನೊಬ್ಬರ ಹೆಸರು ನೆನಪೋಯ್ತು ನನಗೆ. ಪವನ್ ಅವರು ತುಂಬ ಹೆಲ್ಪ್ ಮಾಡಿದರು. ಸೊ ನಾರ್ಮಲಿ ಈ ಟೆಂಪಲಲ್ಲಿ
ಗೆಸ್ಟ್ ಬರ್ತಾರಲ್ಲ ಅವರಿಗೆಲ್ಲ ಇರಲಿಕ್ಕೆ ರೂಮ್ ವ್ಯವಸ್ಥೆ ಏನೂ ಇಲ್ಲ ಅಂದರೆ ಯಾರಿಗೂ ಕೊಡುವುದಿಲ್ಲ. ಬಟ್ ಇವತ್ತು ನನಗೆ ಕೊಟ್ಟಿದ್ದಾರೆ ಆ್ಯಂಡ್ ನನ್ನನ್ನು ನಾನೊಬ್ಬನೇ ಇದ್ದರು ನನ್ನನ್ನು ಕಾಯಲಿಕ್ಕೆ ಈ ದೇವ್ರು ಮಾತ್ರ ಅಲ್ಲ ಇನ್ನೊಂದು ಮಹಾಶಕ್ತಿ ಇದೆ. ಸೊ ಆ ಶಕ್ತಿ ಏನು ಯಾವುದು ನಿಮಗೆ ಮಾರ್ನಿಂಗ್ ನಾನು ತೋರಿಸ್ತೇನೆ. ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥದ್ದೊಂದು ಸ್ಟೇ ಇವತ್ತು ನನಗೆ ಸಿಗುತ್ತಂತ. ಸೊ ತುಂಬ ಖುಷಿ ಆಗ್ತಾಯಿದೆ. ಗಾಡಿಯಲ್ಲಿ ನಿಲ್ಲಿಸಿದ್ದೇನೆ. ಸೊ ಇದು ರೂಮು. ಇಲ್ಲಿ ಆ್ಯಕ್ಚುಲಿ ಅವರು ನಾರ್ಮಲಿ ಓದಲಿಕ್ಕೆ ಬರೋರು. ಸೊ ಇಲ್ಲೆಲ್ಲ ನೋಡಿ ಬುಕ್ಸ್ ಇದೆ, ಓದ್ತಾ ಇದ್ರು ಆವಾಗ. ಆ್ಯಂಡ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. 80 90. ಸೊ 135. ಸೊ 1130. ಸೊ 2 ದಿವಸದ್ದು ಟೋಟಲ್ ಖರ್ಚು 1130. ಸೊ ನಾಳೆ ಪೆಟ್ರೋಲ್ ಹಾಕ್ಲಿಕ್ಕೆ ಬರ್ಬೋದು. ಸೊ ಬರುತ್ತೆ ಆ್ಯಂಡ್ ಆವಾಗ ಖರ್ಚು ಬರ್ಬೋದು. ಇವತ್ತು ಅದಕ್ಕೆ ಪೆಟ್ರೋಲ್ ಇಲ್ಲದೆ ಇರೋದ್ರಿಂದ ಖರ್ಚಿಲ್ಲ. ಸೊ ಏನಿಲ್ಲ, ನಾನು ಇನ್ನು ಬೆಳಿಗ್ಗೆ ಸಿಗ್ತೇನೆ.